ಹೈಕಮಾಂಡ್ ಎಚ್ಚರಿಕೆ ನಡು ನಡುವೆಯೂ ಸಿದ್ದು ಬಹಿರಂಗ ಹೇಳಿಕೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಯಿತು. ಸಿದ್ದರಾಮಯ್ಯನವರ ಆ ಒಂದು ಮಾತು ರಾಜಕೀಯದಲ್ಲಿ ಕುತೂಹಲವನ್ನ ಮೂಡಿಸ್ತಾ ಇದೆ. ನಾನೇ ಸಿಎಂ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ತಳಮಳ ಸೃಷ್ಟಿ ಮಾಡ್ತಾ ಇದೆ. ನಾನೇ ಸಿಎಂ ಅನ್ನುವಂಥ ಆ ಒಂದು ಹೇಳಿಕೆ ಯಾವಾಗ ಸಿಎಂ ಸಿದ್ದರಾಮಯ್ಯನವರ ಮಾತಲ್ಲಿ ಆ ಒಂದು ಹೇಳಿಕೆ ಬಂತು, ಇಡೀ ರಾಜಕಾರಣದಲ್ಲಿ ಸಂಚಲನ ಮೂಡಿದೆ. ಹೈಕಮಾಂಡ್ ಎಚ್ಚರಿಕೆಯ ನಡು ನಡುವೆ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಹೇಳಿಕೆ ಹಿಂದೆ ಇರುವಂತಹ ಆ ತಂತ್ರಗಾರಿಕೆ ಏನು? ಯಾಕೆ ಸಿಎಂ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ನಾನೇ ಸಿಎಂ ಅನ್ನುವಂತಹ ಹೇಳಿಕೆಯನ್ನ ಕೊಟ್ರು? ಅಧಿಕಾರ ಹಂಚಿಕೆ ಕುರಿತು ಸಿಎಂ ಹಾಗೆ ಡಿಸಿಎಂ ಬೆಂಬಲಿಗರ ಮಧ್ಯೆ ಈಗ ಟಾಕ್ ಫೈಟ್ ಜೋರಾಗಿದೆ. ಇತ್ತ ಹೈಕಮಾಂಡ್ ಎಷ್ಟೇ ಹೇಳಿದ್ರು ಕೂಡ ಯಾರು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡಬಾರ್ದು, ನೀವೇನಾದ್ರೂ ಆ ಹೇಳಿಕೆಗಳನ್ನ ಕೊಡ್ತಾ ಹೋದ್ರೆ ಇತ್ತ ಜೆಡಿಎಸ್ ಆಗಿ ಬಿಜೆಪಿಗೆ ಆಹಾರ ಆಗೋಗ್ತೀರಿ, ಹಾಗಾಗಿ ಯಾರೂ ಕೂಡ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡಬಾರ್ದು ಅಂತ ಹೈಕಮಾಂಡೇ ಇವರಿಗೆ ಆದೇಶವನ್ನ ಹೊರಡಿಸಿದ್ರೆ ಇತ್ತ ಸಿಎಂ ಸಿದ್ದರಾಮಯ್ಯನವರೇ ನಾನೇ ಸಿಎಂ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟು ಇಲ್ಲಿ ಚದುರಂಗ ಅಂದ್ರೆ ಚಲ್ಲಾಪಿಲ್ಲಿಯನ್ನ ಮಾಡಿದ್ದಾರೆ. ರಾಜಕೀಯವನ್ನ 5 ವರ್ಷ ನಮ್ದೇ ಸರ್ಕಾರ, ನಾನೇ ಸಿಎಂ ಆಗಿರ್ತೀನಿ, ಸಿದ್ದು ಸ್ಪಷ್ಟ ನುಡಿಯನ್ನ ನುಡಿದಿದ್ದಾರೆ. ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಅಸಮಾಧಾನ ಇಲ್ಲ, ತಾಪೆ ಹಚ್ಚುವಂತ ಕೆಲಸ ಇದೆ. ಇಲ್ಲಿ ಬಹಿರಂಗವಾಗಿ ಹೇಳಿಕೆ ಕೊಟ್ಬಿಟ್ರು ಸಿದ್ದರಾಮಯ್ಯನು, ನಾನೇ ಸಿಎಂ, ಮುಂದಿನ ದಿನಗಳಲ್ಲೂ ಕೂಡ ನಾನೇ ಸಿಎಂ ಆಗಿ ಮುಂದುವರಿತೀನಿ, ಸ್ಪಷ್ಟ ನುಡಿಗಳನ್ನ ನುಡಿದಿದ್ದಾರೆ. ಆದ್ರೆ ಇಲ್ಲಿ 5 ವರ್ಷ ನಮ್ಮದೇ ಸರ್ಕಾರ, ನಾನೇ ಸಿಎಂ ಸಿದ್ದರಾಮಯ್ಯ ಅಂತ ಹೇಳಿಕೆ ಕೊಟ್ಟಾದ ನಂತರ ಹುಬ್ಬಳ್ಳಿಯಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕಡಕ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹಾಗಾದ್ರೆ ಏನಾಗಿರ್ಬೋದು ರಿಯಾಕ್ಷನ್? ಪಕ್ಷ ಏನು ಹೇಳುತ್ತೋ ಅದನ್ನ ಕೇಳ್ತೀನಿ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತಹ ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಅಸಮಾಧಾನದ ಹೊಗೆ ಆಡ್ತಾ ಇಲ್ಲ, ಯಾರು ಕೂಡ ಬೇಸರಗೊಂಡಿಲ್ಲ, ನಾನು ಯಾವತ್ತು ಏನು ಕೂಡ ಮಾತಾಡಿಲ್ಲ, ಮಾತನಾಡೋದು ಇಲ್ಲ ಕೂಡ ಅಂತ ಹುಬ್ಬಳ್ಳಿಯಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ನೀಡಿರುವಂತೆ. ಹಾಗಾದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಆಸೆ ಇಲ್ವಾ? ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಂತಹ ಹೇಳಿಕೆ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಅದೇ ಮುಂದುವರಿಯುತ್ತಾ? ಇದು ಪ್ರಶ್ನೆ. ಈಗ ಕೆಲವು ಬೇರೆ ಬೇರೆ ಕಾರಣದಿಂದ ಕೆಲವರೆಲ್ಲ ಆಲ್ಮೋಸ್ಟ್ 75% ಎಲ್ಲರೂ ಕ್ಷೇತ್ರಗಳಿಗೆ ಹೋಗಿ ನಮ್ಮ ಕಾರ್ಯಕರ್ತರನ್ನ ನಮ್ಮ MLAಗಳನ್ನೆಲ್ಲ ಭೇಟಿ ಮಾಡ್ಕೊಂಡೆಲ್ಲ ಬಂದಿದ್ದಾರೆ. ಸೊ ಇನ್ನೊಂದು 3-4 ದಿನದಲ್ಲಿ ಮೊನ್ನೆ MET ನಮ್ಮ ದೆಹಲಿಯಿಂದ ನಮ್ಮ ವರಿಷ್ಠರು ಬಂದಿದ್ದರು, ಅವರು ಕೆಲವು ಮಾರ್ಗದರ್ಶನಗಳನ್ನ ಹೇಳಿದ್ದಾರೆ. ಹೊಸ ಮುಖ, ಯುವಕರು, ಜನತೆಗೆ ಪರಿಚಯ, ವಾಕ್ಚಾತುರ್ಯ ಇವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ನಾವೆಲ್ಲ ಅಭ್ಯರ್ಥಿಗಳಿಗೆ ಮಾನದಂಡವನ್ನು ಕೊಟ್ಟಿದ್ದೇವೆ. ಎಲ್ಲ ಸಂವಿಧಾನ BJPಯ ಸಂವಿಧಾನನೇ ಮಾತಾಡಿಲ್ಲ, BJP ನಾಯಕತ್ವನೇ ಅವರು ತೀರ್ಮಾನ ಮಾಡೋಕ್ಕಾಗಿಲ್ಲ, ಅದನ್ನು ನೀವು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಎಲ್ಲರೂ ಈ ದೇಶದ ಇತಿಹಾಸದಲ್ಲಿ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ 5 ತಿಂಗಳಾಗಿದೆ, 6ನೇ ತಿಂಗಳು ಕಾಲಿಟ್ಟಿದ್ದೀವಿ. ಒಬ್ಬ ವಿರೋಧ ಪಕ್ಷದ ನಾಯಕರನ್ನು ಆಯ್ಕೆ ಮಾಡುವಂಥ ಸಾಮರ್ಥ್ಯ ಕೂಡ ಇಲ್ಲ, ಅಂಥ ಪರಿಸ್ಥಿತಿ ಇದೆ. ಸರ್, ಒಕ್ಕಲಿಗ ನಾಯಕರು ತಾವೇ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಸರ್ ಗಮನಿಸ್ತಾ ಇದ್ದೀರಾ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆಯನ್ನ? ಯಾವಾಗ 5 ವರ್ಷ ನಮ್ದೇ ಸರ್ಕಾರ, ನಾನೇ ಸಿಎಂ ಆಗಿರ್ತಾರೆ, ಸಿಎಂ ಸಿದ್ದರಾಮಯ್ಯನವರು ಏನ್ ಸ್ಪಷ್ಟನೆ ಕೊಟ್ಟರಲ್ಲ, ಆ ಸ್ಪಷ್ಟನೆಗೆ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ರೆ ಡಿಸಿಎಂ ಅವರು ಮುಖ ತಿರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಆ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ರೆಡಿ ಇಲ್ಲ. ಮಾತಾಡೋರು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ನಾನಂತೂ ಕಮೆಂಟ್ ಮಾಡೋದಿಲ್ಲ, ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ಪಕ್ಷ ಏನ್ ಹೇಳುತ್ತೋ ಅದನ್ನ ನಾನು ಕೇಳ್ಕೊಂಡು ಹೋಗೋದಷ್ಟೇ ನನ್ನ ಕೆಲಸ, ಅದ್ ಬಿಟ್ಟು ನನಗೆ ಬೇರೆ ಏನು ಗೊತ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಎಲ್ಲೋ ಒಂದು ಕಡೆ
ಪಕ್ಷದಲ್ಲಿ ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದೆ, ಆದರೆ ಯಾವುದು ಕೂಡ ಸರಿ ಇಲ್ಲ ಅನ್ನುವಂತಹ ಮಾಹಿತಿ ಮಾತ್ರ ಲಭ್ಯ ಆಗ್ತಾ ಇದೆ. ಯಾವಾಗ ಇತ್ತ ನಾಯಕರು ನಾಯಕತ್ವದ ಬದಲಾವಣೆ ಬಗ್ಗೆ ಆಗಿರಲಿ, ಸಂಪುಟ ಪುನರ್ರಚನೆ ಕುರಿತಾಗಿರಲಿ, ಬಹಿರಂಗವಾಗಿ ಹೇಳಿಕೆಯನ್ನ ಕೊಡಬಾರದು, ಶಿಸ್ತು ಕ್ರಮವನ್ನ ಪಾಲಿಸಬೇಕು ಅಂತ ಹೈಕಮಾಂಡ್ ಎಷ್ಟೇ ಹೇಳಿದ್ರು ಕೂಡ ಅದರ ನಡು ನಡುವೆನೆ ಸಿಎಂ ಸಿದ್ದರಾಮಯ್ಯನವರು ಈ ರೀತಿ ಹೇಳಿಕೆ ಕೊಟ್ಟಿರೋದು ಹಲ್ಚಲ್ ಮೂಡಿಸಿದೆ.